ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇಗ್ನಿಸ್ ಫಿಟ್ನೆಸ್. ಕಮಿಂಗ್ ಟು ದ ಟಾಪಿಕ್, ನಾನಿವತ್ತು ಆ್ಯಪಲ್ ಸಿಡರ್ ವೆನಿಗರ್ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಿಮ್ಮ ಮುಂದೆ ಬಂದಿರುವಂಥದ್ದು. ಸಾಧಾರಣವಾಗಿ ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು, ಜಿಮ್ಗೆ ಹೋಗ್ತಾ ಇರುವಂಥವ್ರಿಗೆ ಈ ಆ್ಯಪಲ್ ಸಿಡರ್ ವೆನಿಗರ್ ಬಗ್ಗೆ ಗೊತ್ತಿರುತ್ತೆ. ಯಾಕೆ ಅಂದರೆ ಅದು ವೆಯ್ಟ್ ಲಾಸ್, ಇಂಚ್ ಲಾಸ್ಗೆ ಯೂಸ್ ಮಾಡ್ತಾ ಇರ್ತಾರೆ ಅವರು, ಹಾಗಾಗಿ ಅವರು ತಿಳಿದಿಟ್ಕೊಂಡಿರ್ತಾರೆ. ಹಾಗಾದರೆ ಇದ್ರ ಬೇರೆ ಬೆನಿಫಿಟ್ಸ್ ಇದೆಯಾ ಸರ್? ಅಂದರೆ ಇದು ಬಿಟ್ಟು ಬೇರೆ ಬೆನಿಫಿಟ್ಸು ಸಾಕಷ್ಟು ಇದೆ, ಅದಕ್ಕಾಗಿಯೇ ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇರುವಂಥದ್ದು. ಸರಿ, ಈ ವಿಡಿಯೋದಲ್ಲಿ ಏನೇನು ತಿಳಿಸ್ಕೊಡ್ತೀರಾ ಸರ್? ಅಂದರೆ ಈ ಆ್ಯಪಲ್ ಸಿಡರ್ ವೆನಿಗರ್ನ ಯಾವ ಪದಾರ್ಥ ಬಳಸ್ಕೊಂಡು ತಯಾರಿಸ್ತಾರೆ, ಮತ್ತು ಇದನ್ನು ತಯಾರು ಮಾಡೋ ವಿಧಾನ ಯಾವ ಥರ ಇರುತ್ತೆ, ಮತ್ತು ಒಂದು ಮನುಷ್ಯ ಒಂದು ದಿನಕ್ಕೆ ಎಷ್ಟು ಪ್ರಮಾಣದಲ್ಲಿ ಈ ಆ್ಯಪಲ್ ಸಿಡರ್ ವೆನಿಗರ್ನ ತೊಗೋಬೇಕು, ಮತ್ತು ಇದ್ರ ಬೇರೆ ಬೆನಿಫಿಟ್ಸ್ ಏನಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಈ ವಿಡಿಯೋನ ಕಡೆ ತನಕ ನೋಡ್ತಾ ಬನ್ನಿ, ಸಾಕಷ್ಟು ಇನ್ಫಾರ್ಮೇಷನ್ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಟಾಪಿಗೆ ಹೋಗೋಣ. ಸರಿ, ಈ ಆ್ಯಪಲ್ ಸಿಡರ್ ವೆನಿಗರ್ ACV, ಇದನ್ನು ತಯಾರು ಮಾಡೋಕ್ಕೆ ಏನು ಬೇಕು ಅಂದರೆ ಸಕ್ಕರೆ, ಈಸ್ಟ್ ಮತ್ತು ಆ್ಯಪಲ್, ಈ ಮೂರು ಪದಾರ್ಥ ಬೇಕಾಗುವಂಥದ್ದು. ಸರಿ, ಇದನ್ನು ಯಾವ ಥರ ತಯಾರಿಸ್ತಾರೆ ಸರ್? ಅಂದರೆ ಆ್ಯಪಲ್ನ ಕ್ರಷ್ ಮಾಡ್ತಾರೆ ಮತ್ತು ಸ್ಕ್ವೀಸ್ ಮಾಡ್ತಾರೆ, ಅಂದರೆ ಹಿಂಡ್ಕೊತಾರೆ. ಇದರಲ್ಲಿ ಬರೋವಂಥ ಜ್ಯೂಸ್ ಏನಿರುತ್ತೆ, ಈ ಜ್ಯೂಸ್ಗೆ ಬ್ಯಾಕ್ಟೀರಿಯಾ ಆ್ಯಡ್ ಮಾಡ್ತಾರೆ ಪ್ಲಸ್ ಈಸ್ಟ್ ಆ್ಯಡ್ ಮಾಡೋದ್ರಿಂದ ಇದು ಆಲ್ಕೋಹಾಲ್ ಫರ್ಮೆಂಟೇಷನ್ ಆಗುತ್ತೆ. ಸರ್, ಇದು ಫರ್ಮೆಂಟೇಷನ್ ಅಂದರೆ ಏನು ಸರ್? ಅಂದರೆ ಕನ್ನಡದಲ್ಲಿ ಇದನ್ನು ಹುದುಕುವಿಕೆ ಅಂತ ಹೇಳ್ಬೋದು. ಈ ಫರ್ಮೆಂಟೇಷನ್ ಆಗಿದ್ದನ್ನ ಇಲ್ಲಿಗೆ ಬಿಡ್ತಾರೆ ಅಂದರೆ ಇಲ್ಲ, ಇದು ನೆಕ್ಸ್ಟ್ ಲೆವೆಲ್ ಫರ್ಮೆಂಟೇಷನ್ಗೆ ತೊಗೊಂಡೋಗ್ತಾರೆ. ಅದರಲ್ಲಿ ಬಂದು ಆಸಿಟಿಕ್ ಆ್ಯಸಿಡ್, ಬ್ಯಾಕ್ಟೀರಿಯಾ ಆ್ಯಡ್ ಮಾಡಿದಾಗ ಇದು ವೆನಿಗರ್ ಆಗಿ ಕನ್ವರ್ಟ್ ಆಗುವಂಥದ್ದು. ಸರಿ, ಈ ಆಸಿಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾಗೆ ಏನಾನ ಹೆಸರು ಏನಾನ ಇದೆಯಾ ಸರ್? ಅಂದರೆ ಹೌದು, ಅದರದ್ದೇ ಆಗಿರೋವಂಥ ಒಂದು ಹೆಸರಿದೆ, ಅದನ್ನು ಆಸಿಟೋಬ್ಯಾಕ್ಟರ್ ಅಂತ ಕರಿತೀವಿ. ಈ ಆಸಿಟೋಬ್ಯಾಕ್ಟರ್ ಈಸ್ ನಥಿಂಗ್ ಬಟ್ ಆಸಿಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾ. ಸರಿ ಸರ್, ಇದೆಲ್ಲ ಆಯಿತು. ಒಬ್ಬ ಸರಾಸರಿ ಮನುಷ್ಯನಿಗೆ ಎಷ್ಟು ಪ್ರಮಾಣದಲ್ಲಿ ಇದು ಬೇಕಾಗುತ್ತೆ, ಈ ಆಸಿಡ್ ಆ್ಯಪಲ್ ಸಿಡರ್ ವೆನಿಗರ್ ಬೇಕಾಗುತ್ತೆ ಅಂತ ನೀವು ಕೇಳಿದ್ರೆ, ಒಬ್ಬ ಸರಾಸರಿ ಮನುಷ್ಯನಿಗೆ 15 ml ಇಂದ 45 ml ತನಕ ಯೂಸ್ ಮಾಡ್ಬೋದು ಒಂದು ದಿನಕ್ಕೆ. ಸರಿ, ಇದು ಯಾವ ಥರ ತೊಗೊಳ್ಳೋದು ಸರ್? ಯಾವ ಟೈಮಲ್ಲಿ ತೊಗೋಬೇಕು, ಯಾವ ಥರ ತಯಾರಿಸಿ ತೊಗೋಬೇಕು ಅಂದರೆ, ಇದಕ್ಕೆ ಬೇಕಾಗುವಂಥದ್ದು 200 ml ನೀರು ಬೇಕಾಗುತ್ತೆ, ಅದು ಜೊತೆಗೆ 15 ml ಈ ACV ಆ್ಯಪಲ್ ಸಿಡರ್ ವೆನಿಗರ್ನ ಯೂಸ್ ಮಾಡ್ಬೋದು. ಇದಕ್ಕೆ ಬೇರೆ ಏನಾನ ಆ್ಯಡ್ ಮಾಡಿದ್ರೆ ಆ್ಯಡೆಡ್ ಅಡ್ವಾಂಟೇಜ್ ಇದೆಯಾ ಸರ್? ಅಂದರೆ ಹೌದು, ಆ್ಯಡೆಡ್ ಅಡ್ವಾಂಟೇಜ್ ಮಾಡ್ಬೋದು. ಅರ್ಧ ಲಿಂಬೆ ಹಣ್ಣಿನ ರಸನ ಹಿಂಡ್ಕೊಂಡ್ರೆ ಸಾಕಾಗುತ್ತೆ ಈ ಲಿಕ್ವಿಡ್ಗೆ. ಈ ಉಗುರು ಬೆಚ್ಚು ನೀರಿಗಿಂತ ಸ್ವಲ್ಪ ಬಿಸಿ ಇರುವಂಥ ನೀರಿಗೆ 15 ml ACV ಮಿಕ್ಸ್ ಮಾಡ್ಕೊಳ್ಳ್ರಿ, ಮತ್ತು ಅರ್ಧ ಲಿಂಬೆ ಹಣ್ಣ ಹಿಂಡ್ಕೊಂಡು ಇದು ಎಂಟಿ ಸ್ಟಮಕಲ್ಲಿ, ನಿಮ್ಮದು ನೇಚರ್ ಕಾಲ್ ಎಲ್ಲ ಆದಮೇಲೆ, ಬೆಳಗ್ಗೆ ನೇಚರ್ ಕಾಲ್ ಆದಮೇಲೆ ನೀವು ಎಂಟಿ ಸ್ಟಮಕಲ್ಲಿ ತೊಗೊಂಡಾಗ ಇದರದ್ದೇ ಆಗಿರುವಂಥ ಬೆನಿಫಿಟ್ಸ್ನ ನೋಡ್ಬೋದು. ಸರಿ ಸರ್, ಇದು ಒನ್ ಟೈಮ್ ತೊಗೊಳ್ಳೋರಿಗೆ ಓಕೆ, ಎರಡೆರಡು ಟೈಮು ಇಲ್ಲ ಮೂರು ಟೈಮ್ ತೊಗೊಳ್ಳೋವಂಥವ್ರಿಗೆ ಯಾವ ಥರ ರೆಕಮೆಂಡ್ ಮಾಡ್ತೀರಾ? ಅಂದರೆ ಒನ್ ಟೈಮ್ ಇದಾಯಿತು, ಎರಡನೇ ಟೈಮ್ ತೊಗೊಳ್ಳೋವಂಥವ್ರಿಗೆ ಆಯಿತು ಅಂದರೆ, ಇದು ಸಾಧಾರಣವಾಗಿ ಲಂಚ್, ಊಟದ ಸಮಯ, ಲಂಚ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ಹಾಫ್ ಆನ್ ಅವರ್ ಮುಂಚೆ ಸೇಮ್ ಲಿಕ್ವಿಡ್, 200 ml ಉಗುರು ಬೆಚ್ಚಗಿಂತ ಸ್ವಲ್ಪ ಜಾಸ್ತಿ ಬಿಸಿ ಇರೋಂಥ ನೀರು, ಮತ್ತು 15 ml ACV, ಮತ್ತು ಅರ್ಧ ಲಿಂಬೆಹಣ್ಣ ಸ್ಕ್ವೀಸ್ ಮಾಡಿ ತೊಗೊಳೋದ್ರಿಂದಾಗಿ ನೀವು ಮತ್ತೆ ಊಟಕ್ಕೆ ಕೂತ್ಕೊಂಡಾಗ ನಿಮಗೆ ಆಪಿಟೈಟ್ ಕಮ್ಮಿ ಆಗುತ್ತೆ, ಅಂದರೆ ಹೊಟ್ಟೆ ಹಸಿವು ಕಮ್ಮಿ ಆಗೋದ್ರಿಂದ ನೀವು ತಿನ್ನೋ ಆಹಾರ ಕಮ್ಮಿ ತಿಂತೀರ, ಹಾಗಾಗಿ ನಿಮಗೆ ವೆಯ್ಟ್ ಲಾಸ್, ಇಂಚ್ ಲಾಸ್ ಬೇಗ ಆಗುವಂಥದ್ದು. ಸರಿ ಸರ್, ಇದೆಲ್ಲ ಹೇಳ್ತಾ ಇದ್ದೀರಾ, ಸರಿ ಯಾಕೆ ಅದ್ರದ್ದು ಟೇಸ್ಟ್ ಅಷ್ಟು ಕೆಟ್ಟದಾಗಿರುತ್ತೆ ಅಂತ ಕೆಲವರು ಕೇಳ್ತಾರೆ ಇಲ್ಲಿ. ಅಂದರೆ ಕೆಲವರು ಯೂಸ್ ಮಾಡ್ತಾ ಇರೋರಿಗೆ ಆ ಟೇಸ್ಟ್ ಬಗ್ಗೆ ಗೊತ್ತಿರುತ್ತೆ, ಅದು ಯಾಕಾಗಿ ಆ ಥರ ಕೆಟ್ಟ ಟೇಸ್ಟ್ ಆಗಿ ಬರುತ್ತೆ ಅಂದರೆ, ಆಸಿಟಿಕ್ ಆ್ಯಸಿಡ್ ಮತ್ತು ಮಾಲಿಕ್ ಆ್ಯಸಿಡ್, ಇದೆರಡು ಇರೋದ್ರಿಂದ ತುಂಬ ಸೋರ್ ಟೇಸ್ಟ್, ತುಂಬ ಕೆಟ್ಟ ಟೇಸ್ಟಲ್ಲಿ ಇರುತ್ತೆ, ಅದು ತುಂಬ ಕೆಟ್ಟ ಟೇಸ್ಟಲ್ಲಿ ಇರೋವಂಥದ್ದು.
ಹಾಗಾಗಿ ಅದು ತುಂಬ ಕೆಟ್ಟದಾಗಿ ಟೇಸ್ಟ್ ಆಗ್ತಾ ಇರುತ್ತೆ. ಅದು ಡೈಲ್ಯೂಟ್ ಮಾಡೋದು ಅದೇ ಥರನೇ ಇರುತ್ತೆ, ಮತ್ತು ಕಾನ್ಸಂಟ್ರೇಟೆಡ್ ಅಂತೂ ಕುಡಿಯೋಕ್ಕೆ ಆಗೋದಿಲ್ಲ, ಆ ಥರ ಇರುವಂಥದ್ದು. ಸರಿ ಸರ್, ಇದು ಇದ್ರದ್ದು ಬೇರೆ ಬೆನಿಫಿಟ್ಸ್ ಎಲ್ಲ ಏನಿದೆ ಸರ್, ಬೇರೆ ಬೆನಿಫಿಟ್ಸ್ ಅದನ್ನು ಯಾವ ಥರ ಪಡಿಬೋದು ಅಂತ ನಾವು ಕೇಳಿದ್ರೆ, ನೀವು ಕೇಳಿದ್ರೆ, ಇದು ಇನ್ಫೆಕ್ಷನ್ ಮೈನ ಹೊರಗಡೆ ಆಗಿರ್ಬೋದು ಇಲ್ಲ ಮೈನ ಒಳಗಡೆ ಆಗಿರ್ಬೋದು, ಆ ಇನ್ಫೆಕ್ಷನ್ನ ತಡೆಗಟ್ಟೋದಕ್ಕೆ ಈ ಆ್ಯಪಲ್ ಸೈಡರ್ ವಿನೆಗರ್ ಯೂಸ್ ಆಗುವಂಥದ್ದು. ಹಲ್ಲಲ್ಲಿ ಈ ಹುಳುಕಲ್ಲಿರುತ್ತೆ ಮಕ್ಕಳುಗಳಿಗೆ, ಸ್ವಲ್ಪ ಏಜಲ್ಲಿ ಮಕ್ಕಳುಗಳಲ್ಲಿ ಹುಳುಕಲ್ಲಿದ್ದಾಗ ಇದನ್ನು ಈ ಲಿಕ್ವಿಡ್ನ ಮಿಕ್ಸ್ ಮಾಡಿಕೊಂಡು ಬಿಸಿನೀರಲ್ಲೋ ಇಲ್ಲ ನಾರ್ಮಲ್ ನೀರಲ್ಲೋ ಮಿಕ್ಸ್ ಮಾಡಿಕೊಂಡು ನೀವು ಬಾಯಿ ಮುಕ್ಕಳಿಸಿದಾಗ ಡಿಕೆ ಆಗಿರುವಂಥ ಏನಿರುತ್ತೆ ಹಲ್ಲುಗಳು ಅದನ್ನು ಕ್ಲೀನ್ ಮಾಡೋದಕ್ಕೂ ಯೂಸ್ ಮಾಡ್ಬೋದು. ಮತ್ತು ಬಿ ಪಿ ಇರೋವಂಥವರು ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ದರೆ ಬಿ ಪಿನ ಕಂಟ್ರೋಲಿಗೆ ತರ್ಬೋದು. ಅದಕ್ಕಿಂತ ಮುಖ್ಯವಾಗಿ ಡಯಾಬಿಟಿಕ್, ಯಾರು ಇನ್ಸುಲಿನ್ನ ಯೂಸ್ ಮಾಡ್ತಾ ಇರ್ತಾರೆ ಡಯಾಬಿಟಿಕಲ್ಲಿ, ಅಂಥವರು ದಿನಕ್ಕೆ 2-3 ಟೈಮ್ ಈ ಲಿಕ್ವಿಡ್ನ ತೊಗೊಳಕ್ಕೆ ಶುರು ಮಾಡಿದ್ರೆ, ಈ ನೀರಲ್ಲಿ ಮಿಕ್ಸ್ ಮಾಡಿರೋಂಥ ಲಿಕ್ವಿಡ್ನ ತೊಗೊಳಕ್ಕೆ ಶುರು ಮಾಡಿದ್ರೆ ಅವ್ರ ಬ್ಲಡ್ ಶುಗರ್ ಲೆವೆಲ್ 30-35% ಕಮ್ಮಿ ಆಗುತ್ತೆ. ಈ ಥರ ಸಾಕಷ್ಟು ಬೆನಿಫಿಟ್ಸ್ ಇದ್ದಿದೆ, ಹೇಳಕ್ಕೆ ಶುರು ಮಾಡಿದ್ರೆ ಇಡೀ ದಿನ ಹೇಳ್ಬೋದು. ಮತ್ತು ಇನ್ನೊಂದು, ಸಾಧಾರಣವಾಗಿ ಆ್ಯಪಲ್ ಸೈಡರ್ ವೆನಿಗರ್ಗೂ ಮತ್ತು ವೈಟ್ ವೆನಿಗರ್ಗೆ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ. ವೈಟ್ ವೆನಿಗರೇ ಬೇರೆ, ಆ್ಯಪಲ್ ಸೈಡರ್ ವೆನಿಗರೇ ಬೇರೆ. ಆ್ಯಪಲ್ ಸೈಡರ್ ವೆನಿಗರ್ ಬಂದುಬಿಟ್ಟು ಆ್ಯಪಲಿಂದ ತಯಾರು ಮಾಡುವಂಥದ್ದು, ಅಂದರೆ ಸೇಬಿಂದ ತಯಾರು ಮಾಡುವಂಥದ್ದು. ಅದೇ ವೈಟ್ ವೆನಿಗರ್ ಬಂದುಬಿಟ್ಟು ಧಾನ್ಯಗಳಿಂದ ಮಾಡುವಂಥದ್ದು. ಹಾಗಾಗಿ ಅದೇ ಬೇರೆ ಇದೇ ಬೇರೆ, ಅದ್ರದ್ದು ಕೆಲಸನೇ ಬೇರೆ ಇರುತ್ತೆ, ಇದ್ರದ್ದು ಕೆಲಸನೇ ಬೇರೆ ಇರುತ್ತೆ. ಇದ್ರದ್ದು ಅಡ್ವಾಂಟೇಜಸ್ ಸಾಕಷ್ಟು ಜಾಸ್ತಿ ಇರೋದ್ರಿಂದ ಇದನ್ನು ಯೂಸ್ ಮಾಡ್ಕೋಬೋದು. ನಿಮ್ಮ ದೈನಂದಿನ ಜೀವನದಲ್ಲಿ ಆ್ಯಪಲ್ ಸೈಡರ್ ವೆನಿಗರ್ನ ಯೂಸ್ ಮಾಡೋಕ್ಕೆ ಶುರು ಮಾಡಿ, ಅದ್ರದ್ದು ಬೆನಿಫಿಟ್ಸ್ ತೊಗೊಳ್ತೀರಾ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ದೀನಿ. ಈ ವಿಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೀವು ನನಗೆ ಒಂದು ಸಪೋರ್ಟ್ ಕೊಟ್ಟಂಗಾಗುತ್ತೆ, ಈ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ನ ನಾನು ನಿಮ್ಮ ಮುಂದೆ ತರೋವಂಥ ಒಂದು ಉತ್ತೇಜನ ಶಕ್ತಿ ನನಗೂ ಸಿಗುತ್ತೆ. ಯಾರ್ಯಾರು ಮಾಡ್ಕೊಂಡಿದ್ದಾರೆ ಅವ್ರಿಗೆಲ್ಲ ಧನ್ಯವಾದಗಳು. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಅದ್ರ ಜೊತೆ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ, ಸೊ ನಾನು ಇಂಥ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ಈ ನೋಟಿಫಿಕೇಷನಲ್ಲಿ ಬೇಗ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ಸ್ಟೇ ಫಿಟ್, ಸ್ಟೇ ಹೆಲ್ತಿ ಅಂತ ಹೇಳ್ತಾ ಬಾಯ್.